ಏನಾಯ್ತು ದೀಪಕ್? ಏನಿಲ್ಲ. ಅವನ್ ಯಾಕೆ ಬಂದಿದ್ದ? ಯಾರು? ಅದೇ ಆ ಇನ್ಸ್ಪೆಕ್ಟರ್. ಮಾಮೂಲಿಗೆ ಬಂದಿದ್ದ ಅಂತ ಕಾಣುತ್ತೆ. ಅವನಿಗೂ ಇಂಥ ಕಾರ್ ಇಷ್ಟ ಅಂತೆ. ಓಡೆಯಲ್ಲ ದೀಪಕ್, ನನಗೆ ಯಾಕೋ ತುಂಬ ಹೆದರಿಕೆ ಆಗ್ತಿದೆ. ನೀನೇನು ಹೆದರ್ಕೋಬೇಡ, ನೀನು ಯಾರಿಗೂ ಏನು ಹೇಳ್ಬೇಡ, ಏನಾಗಲ್ಲ. ದೇವ್ರಾಣೆ ತುಟಿ ಪಿಟಕ್ಕನ್ನಲ್ಲಪ್ಪ. ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ, ಒಂದು ಸ್ವಲ್ಪ ದಿವಸ ಅಷ್ಟೇ, ಆಮೇಲೆಲ್ಲ ತಣ್ಣಗಾಗತ್ತೆ. ಆದರೆ ಪಿಂಟು? ಪಿಂಟು ವಿಷಯ ಬಿಡು, ಅವನ್ ನಮ್ಮವನು, ಖಂಡಿತ ಬಾಯ್ ಬಿಡಲ್ಲ. ಈ ರಾಕಿಗಳು ಬಂದರೆ ನಾನೇನು ಪ್ರಶ್ನೆ ಕೇಳಲ್ಲ ಸರ್. ನಾನು ನಿನ್ನನ್ನು ಕೇಳ್ತೀನಿ. ಮೊನ್ನೆ ಬಂದಿದ್ದಾಗ ಒಂದು ಹೊಸ ಕೈದಿತ್ತು ಸರ್. ಮುಂದೆ ಮುಂದೆ ನಂಗೇನು ಗೊತ್ತಿಲ್ಲ ಸರ್, ನನ್ಗೆ ಸಿಕ್ಕಾಕ್ಬೇಡಿ ಸರ್. 12 ಜನ ಸತ್ತಿದ್ದಾರೆ, ಇನ್ನೂ 4 ಜನ ಸಾಯ್ತಾ ಬಿದ್ದಿದ್ದಾರೆ, ಸಿಕ್ಕಾಕಿಸ್ಬೇಡಿ ಅಂತ್ಯ. ಕಾರು ದೀಪಕ್ದು ಸರ್. ದೀಪಕ್ ಯಾರು? ಧರ್ಮಾಧಿಕಾರಿಗಳ ಮಗ ಸರ್. ಹಲೋ ಶಾಮಣ್ಣ ಹಿಯರ್. ಶಾಮಣ್ಣ, ಬಿಸಿ ಬಿಸಿ ಸುದ್ದಿ, ಧರ್ಮಾಧಿಕಾರಿ ಈಗ ತಾನೆ ಡೆಲ್ಲಿಯಿಂದ ಬಂದಿದ್ದಾರೆ. ವಾಟ್? ಧರ್ಮಾಧಿಕಾರಿನ? ವಸಂತ ನಗರ ಬೈ ಎಲೆಕ್ಷನ್ಗೆ ಅವರಿಗೆ ಟಿಕೆಟ್ ಸಿಕ್ಕಿದೆ ಅಂತೆ. ಹಾ, ವೆರಿ ಗುಡ್ ನ್ಯೂಸ್. ಸುದ್ದಿ ಅಂದ್ರೆ ಇದು, ನನಗೋಸ್ಕರ 3 ಸೀಟ್ ರಿಸರ್ವ್ ಮಾಡಿರಿ. ಎಸ್ ಸರ್. ಎಲ್ಲ ಸರ್ವನಾಶವಾಗೋಯ್ತು. ಆ ಧರ್ಮಾಧಿಕಾರಿಗೆ ಬದಲು ಬೇರೆ ಯಾರಿಗೆ ಸಿಕ್ಕಿದ್ರು ಪರವಾಗಿರ್ಲಿಲ್ಲ. ಈಗ ಬಹಳ ಕಷ್ಟ ಇದೆ ನನಗಂತೂ.